शिखामणि बम्ब शिखामणि बम्ब देव बम्ब देव देव बम्ब मंद Oh,
Good night.
ದುರಂತಕ್ಕೆ ಕಾರಣರು ಯಾರು? ದುರಂತ ನಾಯಕ ಈ
ತುಂಬಿದ ಸಭೆಗೆ ಕೃಷ್ಣನ ಆಗಮನವಾಯಿತು. ಆಗಮನವಾದ ಕೂಡಲೇ ಪಾಂಡವರ ಪಕ್ಷದಿಂದ ಬಂದಂತಹ ಕೃಷ್ಣ ಹೇಳಿದ್ದೇನು, ಏನು ಹಸ್ತಿನಾವತಿಯ ಅರ್ಧಪಾಲನ್ನು ಭಾಗವನ್ನ ಕೊಡು ಎಂದಾಗ ಈ ಕವರವೇಶ್ವರ ಒಪ್ಪುತ್ತಾರೆ, ಅದಕ್ಕೆ ಆಗುವುದಿಲ್ಲ ಎಂಬ ಕ್ಷಣದಲ್ಲಿ ಹೇಳಿದ ಐದು ಗ್ರಾಮವನ್ನಾದರೂ ಕೊಡು ಪಾಂಡವರಿಗೆ. ಕೃಷ್ಣ ಐದು ಗ್ರಾಮ ಅಲ್ಲ, ಪೂಜೆ ಚುಚ್ಚುವ ಮನೆಯಷ್ಟು ಜಾಗವನ್ನ ಕೊಡುವುದಿಲ್ಲ ಕಠಿಣವಾಗಿಯೇ ಹೇಳಿದೆ. ಹಾಗಾದರೆ ಯುದ್ಧ ಮುಖೇನ ಅವರಿಗೆ ದಕ್ಕುವಂತಹ ಸಿಕ್ಕುವಂತಹ ಭೂಮಿಯನ್ನ ರಾಜ್ಯವನ್ನ ಪಡೆದುಕೊಳ್ಳಲಿ ಎಂದು ಹೇಳಿದಾಗ ಯುದ್ಧವೇ ಸಿದ್ಧಾಂತ ಎಂದವ ನಾನು. ಅದಕ್ಕೆ ಆ ಕೃಷ್ಣ ರಣವೀಳ್ಯೆಯನ್ನ ಪಡೆದು ಹೋಗಿದ್ದಾನೆ. ಆವಾಗ ನಮ್ಮಲ್ಲಿ ಕೆಲವರೆಲ್ಲ ಆಡ್ತಾ ಇದ್ರು, ದುರಂತ ನಾಯಕರ ದುರಂತವೇ ಹೇಳಿ ಬಿಡಿ, ಇದು ನಮಗೇನು ಹತ್ತಲ್ಲ. ಗೌರವೇಶ್ವರ ಛಲದಂಕಮಲ್ಲ, ನನ್ನ ಛಲವನ್ನೇ ಮುಂದಿಟ್ಟುಕೊಂಡು ಹೋದವ ನಾನು, ನನ್ನ ಹೆಜ್ಜೆಗೆ ಹೆಜ್ಜೆಯನ್ನಿಟ್ಟು ನನ್ನನ್ನು ಅಪ್ಪಿ ಒಪ್ಪಿಕೊಂಡವರೆಷ್ಟೋ ಜನ, ಅವರು ನನ್ನೊಂದಿಗಿದ್ದಾರೆ. ನನ್ನ ನಡವಳಿಕೆ ಸರಿಯಿಲ್ಲದವರು ಕೆಲವರು ಆಡಿಕೊಳ್ಳುವಂತಹ ಮಾತು ಗೌರವದಿಂದ ಹೀಗಾಯಿತು. ಏನು ಸ್ವಾಮಿ, ಗೌರವೇಶ್ವರ ದುರಂತ ನಾಯಕ ಹೌದು, ಆದ್ರೆ ರಣವೀಲ್ಯವನ್ನ ಕೊಡ್ಲಿಕ್ಕೆ ಕಾರಣ ಏನು? ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನ ಸುಲಿಸುವಂತಹ ಸಂದರ್ಭದಲ್ಲಿ ಈ ಮಾಡಿದ ಮಾತುಂಟಲ್ಲ, ನಿನ್ನ ಉದರವನ್ನ ಬಗೆಯುತ್ತೇನೆ. ಕ್ಷತ್ರಿಯ ಕುಲದಲ್ಲಿ ಹೊಟ್ಲಿಲ್ವೇ ದುಶಾಸನ? ಹಾಗಾದ್ರೆ ಅದೇ ಭೀ ಮಾಡಿದಂತಹ ಮಾತು, ದ್ರೌಪದಿಯನ್ನು ಬಾರನ್ನ ತೊಡೆಯನ್ನ ಏರು ಎಂದಾಗ ನಿನ್ನ ತೊಡೆಯನ್ನು ಮುರಿಯುತ್ತೇನೆ. ಹಾಗಾದ್ರೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತಹ ವೀರರು ಆಡಿದ ಮಾತಿಗೆ ತಪ್ಪಬಹುದೇ? ಇದು ಕುರುಕುಲಕ್ಕೆ ಬರುವಂತಹ ಅಪವಾದ. ಈ ಕುರುಕುಲದಲ್ಲಿ ಆಡಿದ ಮಾತನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು ಎನ್ನುವ ಹಾಗೆ ರಣವೀಳ್ಯೆಯನ್ನ ಕೊಟ್ಟಿದ್ದೇನೆ. ತೊಡೆಯನ್ನ ಮುರಿಬೇಕಾದ್ರೆ ಸಂಧಾನ ಆದ್ರೆ ನನ್ನ ತೊಡೆಯನ್ನ ಮುರಿಲಿಕ್ಕೆ ಆಗ್ತದ? ಆಗುವುದಿಲ್ಲ. ದುಶಾಸನನ ಉದರವನ್ನ ಬಗಿಲಿಕ್ಕೆ ಆಗ್ತದ? ಆಗುವುದಿಲ್ಲ. ಅದಕ್ಕೆ ವೇದಿಕೆಯನ್ನ ಸಜ್ಜು ಮಾಡಿದ್ದೇನೆ, ರಣದಲ್ಲಿಯೇ ತೊಡೆಯನ್ನ ಮುರಿಬೇಕು, ಉದರವನ್ನ ಬಗಿಬೇಕು ಎನ್ನುವಾಗ ಅವಕಾಶವನ್ನ ಕೊಟ್ಟಿದ್ದೇನೆ, ವೇದಿಕೆಯನ್ನ ನಿರ್ಮಾಣ ಮಾಡಿದ್ದೇನೆ. ಆದರೆ ಇವತ್ತೊಂದು ದಿವಸ ಸಭೆಯ ಎಂಟನೇ ಭಾಗವು ಕಳೆದ ನಂತರ ಚರಣಾರ್ವನಿಂದ ಅವಸರದ ಕರೆಯೊಂದು ಬಂತಲ್ಲ, ಏನೆಂದು ತಿಳಿದಾಗ ಹನ್ನೊಂದಕ್ಷೋಣಿ ಸೈನ್ಯ ನಮ್ಮದು, ಆದ್ರೆ ಈ ಹಿಂದೆಯೇ ತಯಾರಿಯಲ್ಲಿರುವಂತಹ ಪಾಂಡವರು ಏನು ಎಷ್ಟು ಯಾವಾಗ ಅಂತೇಳಿ ತಿಳ್ಕೊಂಡವ ನಾನು. ಅವರು ಯುದ್ಧದ ಸಿದ್ಧತೆಯಲ್ಲಿಯೇ ಇದ್ದಾರೆ ಎಂಬುದು ನನಗೆ ಆಲೋಚನೆ ಇತ್ತು. ಈಗ ನೋಡಿದ್ರೆ ಚಲನಾಡುವಂತಹ ಮಾತನ್ನ ಕೇಳುವಾಗ ಏಳಕ್ಷೋಣಿ ಸೇನೆಯನ್ನ ಕೂಡಿಕೊಂಡು ರಣಕ್ಷೇತ್ರದಲ್ಲಿ ನನ್ನ ಇದಿರನ್ನ ನೋಡ್ತಾ ಇದ್ದಾರೆ ಎನ್ನುವಾಗ ಮನಸ್ಸಿಗೆ ಒಂದು ಹೀಗೆ ಆಲೋಚನೆ ಆಗ್ತಾ ಉಂಟು. ನೋಡಿ, ಎಲ್ಲವರು ಹೇಳ್ತಾ ಇದ್ರು ಪಾಂಡವರು ಸಜ್ಜನರು, ಅವರು ಯಾವತ್ತೂ 71 ನೋವನ್ನು ಮಾಡಿದವರಲ್ಲ. ಹಾಗಾದ್ರೆ ಕೃಷ್ಣನನ್ನ ಮುಂದೆ ಬಿಟ್ಟು ಸಂಧಾನ ಆಗದಿದ್ರೆ ಸಂಗ್ರಾಮ, ಈ ತಯಾರಿಯಲ್ಲಿಯೇ ಬಂದವರು ನಾವು. ಹಾಗಲ್ಲ, ಯಾವ ಕಾಲವಲ್ಲಯ್ಯೋ, ಹನ್ನೊಂದಕ್ಷೋಣಿ ಸೇನೆ ನಮ್ಮಲ್ಲಿರುವುದರಿಂದ ಯಾವತ್ತಿಗೂ ಯಾವಾಗಲೂ ತಯಾರಾಗಿಯೇ ಇರುವವರು. ಹಾಗಾದ್ರೆ ರಣಕ್ಷೇತ್ರಕ್ಕೆ ಬಂದಿರುವಂತಹ ಪಾಂಡವರ ಪಕ್ಷದಲ್ಲಿ ಯಾರಿದ್ದಾರೆ? ಆ ಶ್ರೀಕೃಷ್ಣನೇ ಸೂತ್ರಧಾರಿ ಪಾತ್ರಧಾರಿಯಾಗಿ ನನಗೆ ಹೇಳಿಕೆಯೊಂದನ್ನ ಕಳುಹಿ ಕೊಟ್ಟಿದ್ದಾರಲ್ಲ, ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಆದ್ರೆ ಈ ಪರಿಯನ್ನ ಆಲೋಚಿಸುವಾಗ ಈ ನಮ್ಮ ಸೇನೆಯನ್ನ ನಡೆಸುವಂತಹ ವೀರರು ಯಾರಿದ್ದಾರೆ? Oh,
ದಾರಿಯೇ ಅದೇ ಯಾಕೆ ನನ್ನ ಛಲವನ್ನು ನಾನು ಬಿಡುವುದಿಲ್ಲ
ಜಲ ಯಾವುದೇ ಆಗಲಿ ಒಳ್ಳೆದಿರ್ಲಿ ಕೆಟ್ಟದಿರ್ಲಿ ಅದಕ್ಕೆ ಭಾಗಿಯಾದವ ನೀನು. ಇವತ್ತು ನನಗೆ ಸಂಶಯವಾಗಿ ಕೃಷ್ಣ ಮುಂಭಾಗದಲ್ಲಿದ್ದಾನೆ ಒಂದು ಎಚ್ಚರಿಕೆ ನನ್ನನ್ನು ನನ್ನನ್ನು ಮನ ಮುಟ್ಟಿಸಿ ನಿನ್ನ ಮಾನವದಲ್ಲಿ ನನ್ನ ಪ್ರಾಣವನ್ನೇ ಕೊಡ್ತೇನೆ ಎನ್ನುವುದಾಗಿ ಅದು ಒಪ್ಪಿಕೊಂಡಿದ್ದೇನೆ. ಭಾಷೆಯನ್ನು ಕೊಟ್ಟಿದ್ದೇನೆ. ಹಾಗಾದ್ರೆ ಕೃಷ್ಣ ಇದ್ರೂ ಹೆದರಿಕೆ ಇಲ್ಲ, ನಾನು ಹೋಗ್ತೇನೆ, ದುರವನ್ನ ಜಯಿಸಿ ಬರ್ತೇನೆ. ಇದು ಹುಡುಗಾಟಿಕೆಯ ಮಾತಲ್ಲ. ಆದ್ರೂ ನಮ್ಮನ್ನು ಕೇಳುವವರಿದ್ದಾರೆ ಅಥವಾ ನಮ್ಮ ಹಿರಿಯರಿದ್ದಾರೆ, ಭೀಷ್ಮ ದ್ರೋಣಾದಿಗಳಿದ್ದಾರೆ. ನೋಡು, ಇಷ್ಟರವರೆಗೆ ನನ್ನ ಜೀವನದಲ್ಲಿ ನಡೆದುಕೊಂಡು ಬಂದಂತಹ ದಾರಿ ನಾನು ಆಡಿದ್ದೇ ಮಾತು, ಮಾಡಿದ್ದೇ ಕಾರ್ಯ. ಹಾಗಾದ್ರೆ ಇಲ್ಲಿ ಹಾಗಾಗುವುದಿಲ್ಲ. ನಾಳೆಯ ಸಭೆಯಲ್ಲಿ ಎಲ್ಲರೂ ಸೇರಿರುವಂತಹ ಸಭೆಯಲ್ಲಿ ಸೇನಾಧಿಪತಿ ಯಾರಾಗಬಹುದು ಹಿರಿಯರ ಅಪ್ಪಣೆಯನ್ನ ತಿಳಿದು ಆಮೇಲೆ ಸೂಚಿಸ್ತೇನಂತೆ. ಸಾವಧಾನಿ ಆದಿತು. ರಾಜಕೀಯ ಮಾಡುವವರಿಗೆ ರಾಜಕೀಯದ ಬುದ್ಧಿಯ ಇರ್ತದೆ. ರಾಜಕೀಯ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ತೀರ್ಮಾನಿಸಿಕೊಳ್ಳುವವರು ರಾಜಕೀಯದವರು. ಯಾರಲ್ಲಿ ಏನನ್ನ ಮಾತಾಡಬೇಕು, ಯಾವ ಕಾಲದಲ್ಲಿ ಏನನ್ನ ಮಾಡಬೇಕು ತೀರ್ಮಾನಿಸಿಕೊಂಡವ ಈ ಕೌರವ. ಕರ್ಣ ಓಡಾಡಿ ಬಂದ, ನಾನಿದ್ದೇನೆ, ಸೇನಾಧಿಪತ್ಯವನ್ನು ನನಗೆ ವಹಿಸಿಕೊಡು. ಕೃಷ್ಣ ಕೃಷ್ಣ ಲೆಕ್ಕಕ್ಕೆ ಇಲ್ಲ ಅಂದ. ಹಾಗಾದ್ರೆ ಇಷ್ಟರವರೆಗೆ ಜೀವನದಲ್ಲಿ ನಡೆದದ್ದು ಇದೆ. ನಾನು ಹೇಳಿದೆ, ಕರ್ಣ ಮುಂದೆ ಹೋದ, ಒಳ್ಳೆದಾಗ್ಲಿ ಕೆಟ್ಟದ್ದಾಗ್ಲಿ ನನ್ನ ಆಸೆಯನ್ನ ಈಡೇರಿಸಿದ್ದಾನೆ ಅಲ್ವಾ. ಹಾಗಾದ್ರೆ ಇವತ್ತು ಬಂದು ಸೇನಾಧಿಪತ್ಯನ್ನ ನನಗೆ ಕೊಡು. ನಮ್ಮಿಬ್ಬರ ಮಿತ್ರತ್ವ ಏನು ಎಂಬುದು ಜಾಹೀರಾತಾಗಿದೆ. ಆದ್ರೆ ನಾನು ನಿನಗೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ನಮ್ಮ ಮಿತ್ರತ್ವದಲ್ಲಿ ಕಲಹ ಬರ್ತದ ಇಲ್ವ? ಹಾಗಾದ್ರೆ ಇದು ರಾಜಕೀಯ. ನಾನು ಕರೆದ್ರೆ ತಪ್ಪಾದೀತೋ ಅಥವಾ ಕುರುರಾಯ, ಎಲ್ಲರವನ್ನು ಕುರುರಾಯ ಅಂತ ಹೇಳಿ ಕರೀತಾರ. ಹಸ್ತಿನಾವತಿಯಲ್ಲಿ ಹುಟ್ಟಿ ಬೆಳೆದವರು ಎಷ್ಟೋ ಜನ ಇದ್ದಾರೆ, ಅವರನ್ನು ಕುರುರಾಯ ಅಂತ ಹೇಳಿ ಕರೆಯುವುದಿಲ್ಲ. ಆದ್ರೆ ಕುರುರಾಯ ನನ್ನನ್ನು ಕರೀತಾರೆ. ಇದು ಅಜ್ಜನಿಗೂ ತಿಳಿದಂತಹ ವಿಚಾರ. ರಾತ್ರಿಯ ಕಾಲ ಆದ್ದರಿಂದ ಅಜ್ಜನ ನಿದ್ರೆಗೆ ಭಂಗ ಆಗದ ರೀತಿಯಲ್ಲಿ ಅಜ್ಜಯ ನನ್ನ ಕರಿತೇನೆ. ಓ ಅಜ್ಜಯ, ಓ ಅಜ್ಜಯ. ಹೌದಾ ಜಯ,
ಆದರೆ ಇಂದು ಹಾಗಲ್ಲ. ಏಕಾಂಗಿಯಾಗಿ ನನ್ನೆಡೆಗೆ ಬಂದು ಅಜ್ಜಯ ಎನ್ನುವುದಾಗಿ ಕರೆತ ಇದೆಯಲ್ಲ ಕಂದ. ಹೌದು ಅಜ್ಜಯ. ಗುರುರಾಜ ಅಜ್ಜಯ, ನಿನ್ನ ವೈಭವ ಏನು ಸಾಮಾನ್ಯವಾದದ್ದೆ ಕಂದ. ನಡೆದಾಡುತ್ತೇನೆ ಎನ್ನುವಾಗ ರಕ್ತ ಕಂಬಳಿಯನ್ನ ಹಾಸುವವರು ಸಿಂಹಾಸನಾರೂಢನಾಗಿ ಕುಳಿತಿರುವಂತ ಸಂದರ್ಭದಲ್ಲಿ ಎಡಬಲದಲ್ಲಿ ಚಾಮರವನ್ನ ಬೀಸುವವರು ಇಂತಹ ಅನೇಕ ಅನೇಕ ಸೇವೆಗಳನ್ನ ನಿತ್ಯ ಸ್ವೀಕರಿಸುವಂತವರು ನೀನು. ಏನೋ ಏನಾಯ್ತು ಗೌರವರ ಅಜ್ಜ, ಈಗ ನೀನು ಬಂದ ಹೊತ್ತು ಯಾವುದು ಅಂದೆ ನೀಲೋಲಿ ಆದ್ರೆ ನನ್ನ ಮೇಲೆ ಪ್ರೀತಿ ಉಂಟಲ್ಲ ಅಜ್ಜಯ್ಯ. ಯಾವಾಗಲೂ ಇದೆ ನನ್ನ
ಅಜ್ಜಾ ಇವತ್ತು ಬರ್ಲಿಕ್ಕೆ ಕಾರಣ ಉಂಟಜ್ಜ ಏನದು ಸಭೆಯಲ್ಲಿ ನಡೆದಂತಹ ವಿಚಾರವನ್ನು ನೀವು ತಿಳಿಯದವರಲ್ಲ ಹೌದು ರಣವೀಣ್ಯವನ್ನ ಪಡೆದುಕೊಂಡು ಹೋದವ ಕೃಷ್ಣ ನಡೆಯಾಳಿ ಸಂಗ್ರಾಮ ಎನ್ನುವುದಾಗಿ ಏನು ಧ್ವನಿಯಲ್ಲಿ ಅಂದು ಹೇಳಿದವ ನೀನಲ್ಬೇಕಲ್ಲ ನಿಮ್ಮ ಮೊಮ್ಮಗ ಜಯ ನಿಮ್ಮ ಗೌರವ ಯಾವತ್ತೂ ಇಳಿಸೋಡದಲ್ಲಿ ಮಾತನಾಡಿದ್ದೇ ಇಲ್ಲ ಇವತ್ತೇ ನೋಡಿದ್ದೆ ನಾನು ಹೌದಲ್ಲ ಹಾಗಾದ್ರೆ ನನ್ನಲ್ಲಿ ವ್ಯತಿರಿಕ್ತವನ್ನ ಕಂಡವರು ನೀವು ಅಜ್ಜ ರಣವೀಳ್ಯವನ್ನ ಕೊಟ್ಟು ಕಳುಹಿದ್ದೇನೆ ಆದರೆ ನಿಮ್ಮ ನೀವು ಮಾತ್ರ ನನ್ನನ್ನು ಒಪ್ಪಲಿಲ್ಲ ಅಪ್ಪಲಿಲ್ಲ ಯಾಕೆ ದುರಂತ ನಾಯಕ ನಾನು ಎಂದು ನೀವು ಭಾವಿಸಿದಿರಿ ಆದರೆ ನನ್ನ ಜೀವನದಲ್ಲಿ ಕಂಡುಕೊಂಡಂತಹ ಒಂದು ದುರಂತ ಒಂದಲ್ಲ ಎರಡಲ್ಲ ಆದ್ರೆ ಅಜ್ಜ ಏನು ದುರವೀಳ್ಯವನ್ನ ಕೊಟ್ಟು ಕಳುಹಿದ್ದೇನೆ ಯಾಕೆ ಅದಕ್ಕೂ ಕಾರಣಗಳು ತುಂಬಾ ಉಂಟು ನಿಮಗೆಲ್ಲ ತಿಳಿದಂತಹ ವಿಚಾರ ಅದನ್ನು ಬಿಡಿಸಿ ನಾನು ಹೇಳುವುದಿಲ್ಲ ಆದರೆ ಅಜ್ಜ ದುರವೀಳ್ಯವನ್ನು ಕೊಟ್ಟ ಕ್ಷಣದಲ್ಲಿ ಏಳಕ್ಷೋಹಿಣಿ ಸೈನ್ಯವನ್ನ ಕಟ್ಟಿಕೊಂಡು ರಣಕ್ಷೇತ್ರದಲ್ಲಿ ಬಂದು ನೆಲೆಯಾಗಿದ್ದಾರೆ ಎನ್ನುವಾಗ ಹನ್ನೊಂದಕ್ಷೋಹಿಣಿ ಸೈನ್ಯವನ್ನು ನಡೆಸುವಂತಹ ಕೌರವೇಶ್ವರ ಬರಲಿ ಶರಣೋರ್ವರಿಂದ ಅವಸರದ ಕರೆಯೊಂದು ಬಂತಜ್ಜ ಧೈರ್ಯದಿದ್ರೆ ಹೇಳಿದ್ರ ದುರಕ್ಕೆ ಸರಿಯಾಗಿ ನಾವು ಬರಬೇಕೆಂದು ಚರಣ ಮುಖ್ಯನ ಹೇಳಿ ಕಳಿಸಿದ್ದಾರೆ ಅಜ್ಜ ಏನು ಇದೇ ನನಗೆ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆದ ಏನು ಯಾಕಂತ ಹೇಳಿದ್ರೆ ಕಪಟ ನಾಟಕ ಸೂತ್ರಧಾರಿಯಾಗಿರುವ ನಡಿನ ನೇತ್ರನ ಅಳವಿಗಾನು
ಅಂತ್ಯ ಪರಿಪಾಲಿಸಿದ ಆ ದುಶಾಸನ ಅದು ತಪ್ಪೋ ಸರಿಯೋ ತೀರ್ಮಾನದಲ್ಲ.
ಹಾಗಾದ್ರೆ ನನ್ನ ಬೆನ್ನ ಹಿಂದೆ ನನ್ನ ಹೆಜ್ಜೆಗೆ ಹೆಜ್ಜೆ ಎಂದಿಟ್ಟು ಆ ಕಾರ್ಯವನ್ನು ಮಾಡಿದ ಮಧು ಶಾಸನ ಅಂಗ ದೇಶದ ಪಟ್ಟವನ್ನ ಕಟ್ಟಿದಾಕ್ಷಣದಿಂದ ಮಿತ್ರ ಎಂದು ತಪ್ಪಿಕೊಂಡವನನ್ನ ನನ್ನ ಮಿತ್ರ ಕರ್ಣ ಇಲ್ಲಿ ಕಾದೀಪಿ ಅಲ್ಲದೆ ನನ್ನ ಮಾವನಾಗಿರುವಂತಹ ಶಕುನಿ ನಮ್ಮ ಮಾವನಲ್ವೇ ಆ ಮಾವನೆಂಬ ಮಮಕಾರ ನನಗಿಲ್ಲವೇ ಆ ಮಾವನ ಮಾತನ್ನ ಇದಿರಾಡುವಂತಹ ಸಾಮರ್ಥ್ಯ ನನಗುಂಟೆ ಮಾವ ಯಾವತ್ತೂ ನಮ್ಮ ಏಳಿಗೆಯನ್ನು ಎನಿಸಿಕೊಂಡವ ನಾನು ಆದರೆ ಅದೆಲ್ಲ ತಪ್ಪು ಎಂದು ಈಗ ಅರ್ಥವಿಸಿಕೊಂಡವ ನಾನು ಅಜ್ಜ ಅದಕ್ಕಾಗಿಯೇ ಏಕಾಂತದಲ್ಲಿ ನಿಮ್ಮ ಏಕಾಂತವನ್ನ ಕಾಣಬೇಕು ನಿಮ್ಮಲ್ಲಿ ಹಿತ ನುಡಿಯನ್ನ ಕೇಳಬೇಕು ಮುಂದಿನ ನಡೆ ಏನು ಎಂದು ತೀರ್ಮಾನಿಸಿಕೊಳ್ಳಬೇಕು ಎಂಬುದಕ್ಕಾಗಿ ಬಂದಿದ್ದೇನೆ ಅಜ್ಜಯ್ಯ ಅಜ್ಜ ಯಾವತ್ತೂ ಕೂಡ ನನಗೆ ಯುದ್ಧಕ್ಕೆ ಹೆದರಿದವನು ನಾನಲ್ಲ ಹೌದಲ್ಲ ಈ ಸಣ್ಣ ಮಕ್ಕಳಿಗೆ ಆಟದ ಬಯಲು ಹೇಗೋ ಹಾಗೆ ನನಗೆ ಯುದ್ಧ ಭೂಮಿ ಅಜ್ಜನಿಗೆ ಮನಸ್ಸು ಮುಪ್ಪಾಗಲಿಲ್ಲ ದೇಹ ಮುಪ್ಪಾದಿತ್ತೇ ಹೊರತು ರಣಕ್ಷೇತ್ರದಲ್ಲಿ ಈಗಲೂ ನಿಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಅರ್ಥವಿಸಿಕೊಂಡವ ನಾನು ಯುದ್ಧ ಎಂದರೆ ಭಯವೇ ನನಗಿಲ್ಲ ಆದರೆ ಈಗ ಭಯ ಪಡುತ್ತಿರುವುದಾದರೂ ಯಾಕೆ ಹಸ್ತಿನಲ್ಲಿ ಭೀಷ್ಮರು ಇದ್ದೂ ಕೂಡ ಇಂತಹ ಘೋರ ದುರಂತ ಹಸ್ತಿರೆಯಲ್ಲಿ ನಡೆದು ಹೋಯ್ತಲ್ಲ ಎನ್ನುವ ಹಾಗೆ ನಾನು ಲೋಕದ ಅಪವಾದಕ್ಕೆ ಈಡಾಗುವಂತ ಸ್ಥಿತಿ ಆಯ್ತು ಕಂದ ಸರಿ ಈಗ ಮುಪ್ಪಾದದ್ದು ನನಗೆ ಅಜ್ಜನಿಗೆ ಮುಪ್ಪಾಗಲಿಲ್ಲ ಮನಸ್ಸಿಗೆ ಏನು ಮುಪ್ಪಾಗಲಿಲ್ಲ ಮುಪ್ಪು ನನ್ನನ್ನು ಸಮೀಪಿಸ್ತಾ ಇದೆ ಎನ್ನುವ ಈ ಘಟನೆ ಎಂದ ನಾನು ತಿಳ್ಕೊಂಡವ ಗೌರವ ಅಜ್ಜ ಹಸ್ತಿನೆಯ ಅನ್ನದ ಋಣವನ್ನ ತೀರಿಸಬೇಕಾದದ್ದು ನನ್ನ ಕರ್ತವ್ಯ ಹಿರಿಯರಿಗೆ ಕೊಟ್ಟಂತ ಭಾಷೆ ಹಸ್ತಿನೆಯ ಸಿಂಹಾಸನಕ್ಕೆ ವಿನಯನಾಗಿರುತ್ತೇನೆ ನಾಳಿನ ಸೂರ್ಯೋದಯದಲ್ಲಿ ಸೇನಾಧಿಪತ್ಯವನ್ನ ವಹಿಸಿಕೊಳ್ಳುವುದಕ್ಕಾಗಿ ಹಸ್ತಿನೆಗೆ ನಾನು ಬರುತ್ತೇನೆ ಸಕಲ ಸಿದ್ಧತೆಯನ್ನ ಮಾಡಿ ನಿಮ್ಮನ್ನು ಇದಿರಿ ನೋಡ್ತಾ ಇರ್ತೇನೆ
ದೂರದ ವರ್ತಮಾನ ಬಂತು. ಕಾಶಿರಾಜನು ಸ್ವಯಂವರವನ್ನ ಏರ್ಪಡಿಸುತ್ತಾ ಇದ್ದಾನೆ. ಸ್ವಯಂವರದ ನಿಬಂಧನೆ ಏನು? ಯಾರು ಎಲ್ಲರನ್ನು ಗೆಲ್ಲುತ್ತಾರೋ ಅವರಿಗೆ ತನ್ನ 30 ತರುಣಿಯರನ್ನ ಮದುವೆ ಮಾಡಿಕೊಡುತ್ತೇನೆ ಎನ್ನುವುದಾಗಿ ಕಾಶಿರಾಜನು ಲೇಖನವನ್ನು ಬರೆದಿದ್ದಾನೆ. ಆದ್ರೆ ಹಸ್ತಿನಿಗೆ ಮಾತ್ರ ತಿಳಿಸಲಿಲ್ಲ. ಹಸ್ತಿನೆಯ ಪ್ರತಿನಿಧಿಯಾಗಿ ನಾನು ಅಲ್ಲಿಗೆ ಹೋಗಲೇಬೇಕಾಯಿತು. ನೇರವಾಗಿ ಕಾಶಿರಾಜನ ಸ್ವಯಂವರ ಮಂಟಪವನ್ನ ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿ ಓದ್ತಾ ಇದ್ದೇನೆ, ಮೂವರು ಕಾಶಿರಾಜನ ಕುವರಿಯರು ಮದುಮಕ್ಕಳಾಗಿ ಧಾರಾ ಮಂಟಪದಲ್ಲಿ ಕುಳಿತುಕೊಂಡಿದ್ದಾರೆ. ಈ ಕಡೆಗೆ ನೋಡಿದರೆ ನೂರಾರು ದೇಶಾಧಿಪಾಲಕರು ತಾ ಮುಂದೆ ನಾ ಮುಂದೆ ಎನ್ನುವ ಹಾಗೆ ಎಲ್ಲರೂ ಕುಳಿತುಕೊಂಡಿದ್ದಾರೆ. ದುರಾಕಾಂಕ್ಷಿಯಾಗಿ ಸಿದ್ಧರಾಗಿದ್ದಾರೆ. ಕಾಶಿರಾಜನ ಕುವರಿಯರನ್ನ ವಿವಾಹ ಮಾಡುವ ಉದ್ದೇಶದಿಂದ ಕೋಲಾಹಲವೇ ನಿರ್ಮಾಣವಾಗುವಂತಹ ಘಟನೆ. ಆ ಸ್ವಯಂವರ ಮಂಟಪದಲ್ಲಿ ಬಂದರೆ ಎಲ್ಲ ಈ ಕಡೆಗೆ ನೋಡುತ್ತೇನೆ. ಕಾಶಿರಾಜರ 3 ತರುಣಿಯರ ಮುಖ ನೋಡಿದಾಗ ನನಗೆ ಮಾತೃಸ್ಥಾನ ಜಾಗೃತವಾಯಿತು. ಲೋಕದಲ್ಲಿರುವಂತಹ ಸಮಸ್ತ ಸ್ತ್ರೀಯರು ನನಗೆ ಮಾತ್ರ ಸಮಾನ ಎನ್ನುವುದಾಗಿ ಭಾಷೆಯನ್ನಿತ್ತವನು ಈ ಭೀಷ್ಮ. ಕಾಶಿಶ ತರುಣಿಯರನ್ನ ನಮ್ಮ ಅರಮನೆಯ ಸಿಂಹಾಸನದಲ್ಲಿ ಮಹಾರಾಣಿಯರಾಗಿ ಕಾಣಬೇಕು ಎನ್ನುವುದಾಗಿ ಮನಸ್ಸಿನಲ್ಲಿ ಯೋಚನೆಯನ್ನಗೈದೆ. ಕರಕೊಂಡು ಬಂದೆ, ರಥದಲ್ಲಿ ಕುಳ್ಳಿರಿಸಿ ಹಸ್ತಿನಿಗೆ ಕರಕೊಂಡು ಬಂದೆ. ಅದರಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ ನನ್ನ ತಮ್ಮನನ್ನ ವಿವಾಹವಾಗುತ್ತೀರಾ ಎನ್ನುವುದಾಗಿ ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡರು. ಇದು ನಮ್ಮ ಭಾಗ್ಯವೇ ಸರಿ, ಭೀಷ್ಮಾಚಾರ್ಯರು ನಮಗಿಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿರಲ್ಲ ಎನ್ನುವುದಾಗಿ ಸಂತೋಷಗೊಂಡರು. ಆದರೆ ಹಿರಿಯವಳಾದಂತ ಅಂಬೆ ನನ್ನ ಸ್ವಯಂವರದ ಹಿಂದಿನ ದಿನ ನಾನು ಸಾಲ್ವನನ್ನ ಕಂಡಿದ್ದೇನೆ, ಅವನಿಗೆ ಮನಸ್ಸೋತಿದ್ದೇನೆ, ನಾನು ಮದುವೆಯಾಗುವುದಿದ್ರೆ ಆ ಸಾಲ್ವನನ್ನು ಎನ್ನುವುದಾಗಿ ನನ್ನಲ್ಲಿ ಹೇಳಿದರು. ನೇರವಾಗಿ ಬ್ರಾಹ್ಮಣರ ಜೊತೆಯಲ್ಲಿ ಸಾಲ್ವನಲ್ಲಿಗೆ ಅಂಬೆಯನ್ನ ಕಳುಹಿಕೊಟ್ಟೆ. ಅಲ್ಲಿ ಸಾಲ್ವ ಆಕೆಯನ್ನ ತಿರಸ್ಕರಿಸಿದ ಎನ್ನುವ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಮತ್ತೆ ಹಸ್ತಿನಿಗೆ ಬಂದು ಭೀಷ್ಮ, ಸಾಲ್ವ ನನ್ನನ್ನ ತಿರಸ್ಕರಿಸಿದ, ನೀನೇ ಮದುವೆಯಾಗಬೇಕೆನ್ನುವುದಾಗಿ ನನ್ನಲ್ಲಿ ಹೇಳಿದ್ರು. ನಾನು ಆಕೆಯನ್ನ ತಿರಸ್ಕರಿಸಬೇಕಾಯ್ತು, ಹಸ್ತಿನಿಂದ ದೂರೀಕರಿಸಬೇಕಾಯ್ತು. ಸಿಟ್ಟಿಗೆದ್ದಂತ ಅಂಬೆ ಸುಮ್ಮನೆ ಇರಲಿಲ್ಲ, ನನ್ನ ಮೇಲಿನ ಸೇಡಿನಿಂದ ಹಲವಾರು ಪ್ರಯತ್ನಗಳನ್ನ ಆಕೆ ಮಾಡಿದ್ರು. ಆದ್ರೆ ಕಡೆಯ ಕಾಲದಲ್ಲಿ ಯಾವ ಪ್ರಯತ್ನ ಫಲಿತವಾಗದೆ ನನ್ನ ಗುರುಗಳ ಬಳಿಗೆ ಹೋಗಿ ದುರ್ರನ್ನಿತ್ತಳು. ಬರಲಿ ನನ್ನ ಶಿಷ್ಯ ಭೀಷ್ಮ, ಒಂದು ಅಂಬೆಯನ್ನ ಮದುವೆಯಾಗಬೇಕು, ಇಲ್ಲದೆ ಹೋದರೆ ನನ್ನೊಂದಿಗೆ ದುರವನ್ನ ಕೊಡುವುದಕ್ಕೆ ಮುಂದಾಗಲಿ ಎನ್ನುವುದಾಗಿ ಹೇಳಿದ್ರು. ದುರಕಾಂಕ್ಷಿಯಾಗಿ ನಾನು ಕುರುಕ್ಷೇತ್ರದೆಡೆಗೆ ಸಾಗಿದೆ. ಅಜ್ಜಯರೊಂದಿಗೆ ನ್ಯಾಯಸಮ್ಮತವಾದಂತ ಘರ್ಷಣೆಗಿಲಿದೆ. ನ್ಯಾಯ ನನಗೆ ದಕ್ಕಿತು. ಇದನ್ನು ಕಂಡಂತ ಅಂದೆ ನನ್ನ ಯಾವ ಪ್ರಯತ್ನವೂ ಪೂರ್ಣವಾಗಲಿಲ್ಲ ಎನ್ನುವುದನ್ನು ಮನಗಂಡು ನನ್ನ ಕಣ್ಣ ಮುಂದೆಯೇ ಅಗ್ನಿಯನ್ನ ಪ್ರತಿಷ್ಠಾಪಿಸಿ ಪ್ರಾಣವನ್ನ ತೊರೆದೇ ಬಿಟ್ಟಳು. ಅಗ್ನಿಗೆ ಆಹುತಿಯಾದಳು. ಪ್ರಪಂಚದಲ್ಲಿರುವಂತ ಸಮಸ್ತ ಸ್ತ್ರೀಯರು ಮಾತೃ ಸಮಾನವಾಗಿ ಎನ್ನುವುದಾಗಿ ಒಪ್ಪಿಕೊಂಡಂತ ಈ ಭೀಷ್ಮನಿಗೆ ಹೆಣ್ಣೊಬ್ಬಳು ತನ್ನ ಕಣ್ಣ ಮುಂದೆಯೇ ಪ್ರಾಣ ತ್ಯಜಿಸುವಾಗ ನನ್ನನ್ನ ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಈಗಿದೆಲ್ಲ ನೆನಪಾದದ್ದು ಯಾಕೆ ಗೊತ್ತೇ? ಅಂದು ಅಂದೆ ಬೆಂಕಿಯಲ್ಲಿ ಆಹುತಿ ಆಗುವಂತ ಸಂದರ್ಭದಲ್ಲಿ ದುಃಖದಿಂದ ನನ್ನ ಜೀವನವನ್ನೇ ಹಾಳು ಮಾಡಿದೀಯ ಭೀಷ್ಮ, ನಿನ್ನ ಜೀವನವು ಕಡೆಯ ಕಾಲದಲ್ಲಿ ಅಂತ್ಯವಾಗಿ ಹೋಗಲಿ, ನಿನ್ನ ಬಂಧುಗಳ ದುರಂತವನ್ನು ಕಾಣುವ ಸ್ಥಿತಿಯಾಗಲಿ ಎನ್ನುವುದಾಗಿ ನನಗೆ ಸಪ್ಪಿಸಿದರು. ಅಷ್ಟು ಮಾತ್ರವಲ್ಲ, ಮುಂದಿನ ಜೀವನದಲ್ಲಿ ಪುನರ್ ಜೀವನಂತ ಹೇಳಿದ್ರೆ
ನಿನಗೆ ಮೃತ್ಯುವಾಗಿ ಜನಿಸುತ್ತೇನೆ ಎನ್ನುವುದಾಗಿ ಅಂದು ಭಾಸಿಯನ್ನಿತ್ತಳು. ಹಾಗಾದರೆ ಏನಾಗುತ್ತಾ ಇದೆ, ಏನಾಗುತ್ತಾ ಇದೆ? ಇಚ್ಛಾ ಮರಣಿಯಾದಂಥ ಈ ಭೀಷ್ಮನಿಗೆ ಮರಣದ ಇಚ್ಛೆಯನ್ನ ಒದಗಿಸುವುದಕ್ಕಾಗಿ ಇಂಥ ಒಂದು ಘಟನೆ ನಡೆಯುತ್ತಾ ಇದೆಯೇ? ಏನೇ ಇರಲಿ, ಕಾಲಾಯ ತಸ್ಮೈ ನಮಃ. ಕಾಲನ ಪ್ರಭಾವಕ್ಕೆ ಎಲ್ಲರೂ ಒಳಗಾಗಲೇಬೇಕು. ಕಾಲವದ ಪ್ರಭಾವವನ್ನ ಮೀರಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬಲ್ಲಿಗೆ ಬ್ರಾಹ್ಮೀ ಮುಹೂರ್ತ ಪ್ರಾಪ್ತವಾಗ್ತಾ ಇದೆ. ಹಸ್ತಿನಿಗೆ ತೆರಳಬೇಕು, ಸೇನಾಧಿಪತ್ಯವನ್ನು ವಹಿಸಬೇಕು. ನೇರವಾಗಿ ಹಸ್ತಿನಿಗೆ ಸಾಗುತ್ತೇನೆ, ಹಸ್ತಿನೆಯತ್ತ ಸಾಗುತ್ತೇನೆ, ಹಸ್ತಿನೆಯತ್ತ ಸಾಗುತ್ತೇನೆ. ಎನ್ನುವಾಗ ಶುಭ ಸೂಚಕವೂ ಹೌದು.
ಇಂದಿನ ಸಭೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, 11 ಸೈನ್ಯಕ್ಕೆ ಸೇನಾಧಿಪತ್ಯವನ್ನು ನಮ್ಮ ಅಜ್ಜನಾಗಿರುವಂತಹ ಭೀಷ್ಮಾಚಾರ್ಯರಿಗೆ ಇವತ್ತು ಸೇನಾಧಿಪತ್ಯವನ್ನು ಕೊಟ್ಟಿದ್ದೇನೆ. ಆದರೆ ಅವರ ಆಣತಿಯಂತೆ ಸೇನೆಯಲ್ಲಿರುವಂತಹ ಪ್ರತಿಯೊಬ್ಬರು ಅವರ ಮಾತನ್ನು ಮೀರದೆ ಅವರವರ ಕೆಲಸವನ್ನು ನಿರ್ವಹಿಸಬೇಕು. ಇದು ತಕ್ಕದ್ದು. ಸಭೆಯಲ್ಲಿ
ನೀವು ಮಾಡಿದಂತಹ ಪ್ರತಿಜ್ಞೆಯನ್ನ ಕೇಳಿ ಮನಸ್ಸಿಗೆ ಸಂತೋಷವಾಯ್ತಜ್ಜ. ಸಭೆಯಲ್ಲಿ ಏನೇನೋ ಮಾತಾಡಿಕೊಳ್ಳುವವರು ಇರ್ತಾರೆ, ಮಾತಾಡಿಕೊಳ್ಳಿ ಬಿಡಿ. ಆದ್ರೆ ನಿಮ್ಮ ಮಾತನ್ನ ಕೇಳುವಾಗ ಜಯ ನಮಗೆ ಲಭಿಸಿತು ಎನ್ನುವುದರಲ್ಲಿ ಸಂಶಯ ಇಲ್ಲ. ಹಾಗಾದರೆ ತಡೆ ಮಾಡುವುದಿಲ್ಲ, ಬೇರೆ ಸಿದ್ಧವಾಗಲಿ. ಕಂದರು ಭಯ ಪಕ್ಷದಲ್ಲಿ ನಿಮಗೆ ಬೇಡವೇ, ಕಂದರು ಭಯ ಪಕ್ಷದಲ್ಲಿ ಕಂದರು ಭಯ
ವಯೋವೃದ್ಧನಾದಂತ ಯಜ್ಜಯ್ಯನಿಗೆ ಮೊಮ್ಮಗನಾದಂತ ನೀನು ಕೇಳುತ್ತಿರುವಂತ ಪ್ರಶ್ನೆ, ಅಜ್ಜಯ್ಯ ನೀವಿಲ್ಲೆಲ್ಲ ಮಾಡಿದ ಕಾರ್ಯ ಸರಿ ಇದೆಯೇ? ಸರಿ ಇದೆಯೇ? ಎಲ್ಲಿ ತಪ್ಪಿತ್ತೆನ್ನುವುದು ನೀನು ಕೆಲವು ಸಾಕ್ಷಿ ಸಮೇತವಾಗಿ ತಿಳಿಸಿದ್ದೀಯ. ಹೌದು ಕಂದ. ಅಜ್ಜಯ್ಯ, ಕಾಡಿನಲ್ಲಿ ಪಾಂಡು ಚಕ್ರವರ್ತಿಯ ಮಕ್ಕಳು ಅನಾಥರಾಗುತ್ತಿದ್ದಾರೆ ಎನ್ನುವುದನ್ನು ಮನಗಂಡು ಋಷಿ ಮುನಿಗಳು ನಿಮ್ಮನ್ನ ಕರೆತಂದಾಗ ನಿಮಗೆ ಜಿಲ್ಲೆಗೆ ಮುತ್ತನ್ನ ಕೊಟ್ಟು, ಬಾಯಿಗೆ ತುತ್ತನ್ನ ಕೊಟ್ಟು ಪ್ರೀತಿಯಿಂದ ಪಾಲನೆ ಮಾಡಿದೆ ಕಂದ. ತಾಯಿಯಿಂದ ನಂತರದ ಸ್ಥಾನದಲ್ಲಿ ನೀವಿದ್ದವರು. ಪ್ರೀತಿಯಿಂದ ಸಾಕಿದೆ, ಸಲಹಿದೆ. ಪಾಂಡವರಿಗೆ ಮತ್ತೆ ಕೌರವರಿಗೆಯೂ ಎಲ್ಲೆಯೂ ಕೂಡ ನ್ಯೂನತೆ ಆಗಬಾರದು. ಪಾಂಡವರಂತೆ ಕೌರವರಿರಬೇಕು, ಕೌರವರಂತೆ ಪಾಂಡವರಿರಬೇಕು. ಇಬ್ಬರನ್ನು ಸಮಾನತೆಯಿಂದ ಕಂಡೆ ನಾನು. ಊಟದಲ್ಲಿ, ಪಾಠದಲ್ಲಿ, ಆಟದಲ್ಲಿ ಎಲ್ಲಿಯೂ ಕೂಡ ಲೋಪಬಾರದು ಎನ್ನುವುದಾಗಿ ಸಕಲ ವ್ಯವಸ್ಥೆಗಳನ್ನೇ ಮಾಡಿದೆ ಕಂದ. ಆದರೆ ಪ್ರಾಯ ಪ್ರಬುದ್ಧರಾದಂತ ನಿಮ್ಮಲ್ಲಿ ಪರಿಭೇದವನ್ನು ನಾನು ಕಂಡೆ. ಪಾಂಡವರಿಗೆ ಕೌರವರಿಗೆ ಒಪ್ಪಂದ ಆಗುವುದಿಲ್ಲ ಎನ್ನುವುದನ್ನು ಮನಗಂಡೆ ಕಂದ. ಆ ಸಂದರ್ಭದಲ್ಲಿ ನಾನು ಮಾಡಿದ ಕಾರ್ಯ ಏನು ಗೊತ್ತಾ? ಏನು? ಅನಾದಿ ಕಾಲದಿಂದಲೂ ಏಕ ಚಕ್ರಾಧಿಪತ್ಯದಲ್ಲಿ ಬೆರೆದಿರುವಂತಹ ಈ ಕುರು ಸಿಂಹಾಸನವನ್ನೇ ನಿಮಗಾಗಿ ವಿಭಾಗಿಸಿದೆ ಕಂದ, ವಿಭಾಗಿಸಿದೆ. ಹೌದಜ್ಜಯ್ಯ. ಅದು ತಪ್ಪೋ ಸರಿಯೇ ಎನ್ನುವುದನ್ನು ವಿಮರ್ಶೆಗೆ ನಾನು ಹೋದವನಲ್ಲ. ಇಲ್ಲ. ಆದರೆ ಪಾಂಡವರಿಗೆ ಮಕ್ಕಳಿಗೆ ಅನ್ಯಾಯವಾಗಬಾರದು ಎನ್ನುವುದಾಗಿ ಮನಗಂಡು ಇಷ್ಟೆಲ್ಲವನ್ನ ಮಾಡಿದೆ. ಆದರೆ ಕೊಟ್ಟದ್ದನ್ನ ಜೂಜನ್ನಾಡುವುದರ ಮುಖೇನ ಸರ್ವಸ್ವವನ್ನ ಕಲಗೊಂಡಿವಿ ನಮ್ಮಣ್ಣ. ಮತ್ತೆ ನೀವು ಆ ಕಾಡಿನತ್ತ ಮುಖ ಮಾಡಿದ್ರಿ. ಹೌದು. ಈ ಸಂದರ್ಭದಲ್ಲಿ ನಾನು ಪಟ್ಟ ವ್ಯಥೆ, ವೇದನೆ, ದುಃಖ ನನಗೆ ಮಾತ್ರ ಗೊತ್ತು ಕಂದ. ಹಸ್ತಿನಯ ಅರಮನೆ ನನಗೆ ಶರಮನೆಯಾಯಿತು. ಮೃಷ್ಟನ್ನ ಭೋಜನ ನನಗೆ ಪತ್ತಿಯಾಗಲಿಲ್ಲ. ದುಃಖದಿಂದ ಪರಿತಪಿಸ್ತಾ ಇರುವಾಗ ಹಸ್ತಿನೆಯಲ್ಲಿ ಮುದಿ ಜೀವವನ್ನ ಯಾರು ಕೂಡ ಸಂತೈಸುವವರು ಇರಲಿಲ್ಲ ಕಂದ. ದುಃಖಿತನಾದೆ. ಆದರೆ ಇಂದು ಬಂದು ನನ್ನನ್ನೇ ಕೇಳುತ್ತಾ ಇದ್ದೀಯಲ್ಲ, ಅಜ್ಜಯ್ಯ ಹೀಗೆ ಮಾಡಿದ್ದು ಸರಿಯೇ ಎನ್ನುವುದಾಗಿ ನಿನಗೆ ಗೊತ್ತಿಲ್ಲ ಕಂದ. ಏನು ನಿನಗೆ ಗೊತ್ತಿಲ್ಲ? ಪಾಶುಪತಾಸ್ತ್ರದ ಮಹಿಮೆ ಏನೆನ್ನುವುದನ್ನ
ನೋಡಬೇಕೆನ್ನುವಂತ ಆತುರದಲ್ಲಿದ್ದೇನೆ. ಮತ್ತೆ ನೀನ್ ಕೇಳಿದೀಯಲ್ಲ ಪ್ರಶ್ನೆ, ನಿಮ್ಮ ಮೇಲೆ ಹಠ ಇದೆಯೋ ಛಲ ಇದೆಯೋ ಗುಡವಿದೆಯೋ, ಅದು ನಿಮಗೂ ಉತ್ತರ ಅಲ್ಲ. ಓ ಅಲ್ಲಿ ಕುಳಿತುಕೊಂಡಿದ್ದಾನೆ ನೋಡು, ನಿನ್ನ ರಥದಲ್ಲಿ ಕುಳಿತುಕೊಂಡು ಚಮ್ಮಟಿಕೆಯನ್ನ ಬೀಸ್ತಾ ಇದ್ದಾನಲ್ಲ, ಅವನು ಅಂತರ್ಯವನ್ನು ಅರಿಯುವುದಕ್ಕೆ ಸಾಧ್ಯವುಳ್ಳವನು, ಸರ್ವಾಂತರ್ಯಾಮಿಯವನು. ಆದ್ರಿಂದ ಅದಕ್ಕೆ ಉತ್ತರ ನೀರು ನಾಳೆಯಲ್ಲಿ ಆದ್ರೆ ಅವನಲ್ಲಿ ಕೇಳು. ಈಗ ಬಂದದ್ದು ಯುದ್ಧ ಭೂಮಿಗೆ
Yeah,
ಕೈಯಲೋಟಿಯಲಗಿ ಲಕ್ಷ್ಮೀ ವರವು ಕುಲು ಮುರಾರಿ ಕೈಯಲೋಟಿಯಲಗಿ 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 ಜಯವೇನು ತೆರಗಿ ಮಗುಳೆ ದಚ್ಚುತನ ಮೃದು ಕರವ ಪಿಡಿದಿರು ಭೀಷ್ಮ ನಿನ್ನನ್ನು ತರೆಯುತ್ತೇನೆ ಎನ್ನುವುದಾಗಿ ಸಿಟ್ಟು
ಯೋಚನೆ ಮಾಡುತ್ತಾ ಇರುವುದು ಏನು ದೇವನಾದಂತ ನಿನಗೂ ಮರವಿನ ಸಮಸ್ಯೆ ಇದೆಯೇ ಯಾಕೋ ಇಲ್ಲದೆ ಹೋದರೆ ಮಹಾಭಾರತದ ಮಹಾ ಸಂಗ್ರಾಮದಲ್ಲಿ ನಾನು ಆಯುಧವನ್ನೇ ಧರಿಸುವುದಿಲ್ಲ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದವನು ನಾನು ಪ್ರತಿಜ್ಞೆ ಮಾಡಿದೆ ಏನು ಆ ಕೃಷ್ಣರ ಕೈಯಿಂದಲೇ ಸುದರ್ಶನವನ್ನು ಪಡೆಯುತ್ತೇನೆ ದೇವ ನಿನಗೆ ಮರವಿನ ಸಮಸ್ಯೆಯು ಅಥವಾ ಈ ಭಕ್ತರಾದಂತ ಭೀಷ್ಮನ ಮಾತನ್ನ ಉಳಿಸಿಕೊಡುವುದಕ್ಕಾಗಿ ನಿನ್ನ ಮಾತನ್ನೇ ಬಲಿಕೊಟ್ಟು ಬಿಟ್ಟೆಯೋ ಎನ್ನುವುದು ನನಗೆ ಅರ್ಥವಾಗುತ್ತಾ ಇಲ್ಲ ದೇವ ಆದರೆ ನಿನ್ನ ಕಂಠವನ್ನು ಕರೆಯುತ್ತೇನೆ ಎನ್ನುವುದಾಗಿ ಚಕ್ರವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೀಯಲ್ಲ ಹೌದು ಕೃಷ್ಣ ಓ ಭಕ್ತ ವತ್ಸಲನೇ ಓ ಭಕ್ತರ ಬಂಧುವೇ ಓ ಭಕ್ತಾರಾಧೀನವೇ ಇದೆಲ್ಲ ನಿನಗೆ ಸಮರ್ಪಕವಾದಂತಹ ಮಾತು ಭಕ್ತರ ಉದ್ಧಾರಕ್ಕಾಗಿ ಯಾವ ಕಾರ್ಯಕ್ಕೂ ಸಿದ್ಧನಿದ್ದಿ ಎನ್ನುವುದು ಈಗ ನನಗೆ ಅರ್ಥವಾದಂತ ವಿಷಯ ಓ ಇಂದಿರೇಶನೇ ಅಯ್ಯ ಭೀಷ್ಮ ನಿನ್ನನ್ನ ತಡೆಯುತ್ತೇನೆ ಎನ್ನುವುದಾಗಿ ನಾನು ಹೇಳಿದಾಗ ತಲೆ ಬಾಗಿ ನಿಂತವನು ನೀನು ಕತ್ತರಿಸು ಕೃಷ್ಣ ಎನ್ನುವುದಾಗಿ ಹೇಳುತ್ತಾ ಇರುವೆ ಯಾವ ಪ್ರಪಂಚದಲ್ಲಿ ಚರಾಚರ ಜೀವಿಯು ಮರಣವು ಸಮೀಪಿಸುತ್ತದೆ ಅಂತ ಹೇಳಿ ಆದ್ರೆ ಜೀವಿಸುವುದಕ್ಕಾಗಿ ಹಪಹಪಿಸುತ್ತದಂತೆ ಬಯಸುತ್ತದಂತೆ ಕುರುಡನಾಗಲಿ ಕುಂಟನಾಗಲಿ ಹೆಳವನಾಗಲಿ ಅಥವಾ ರೋಗಿಸ್ತನೆಯಾಗಲಿ ಸಾವು ಸಮೀಪಿಸಿದಾಗ ತಾನು ಬದುಕಬೇಕು ಎನ್ನುವುದಾಗಿ ಆಶಿಸುತ್ತಾನಂತೆ ಇನಿತಿರುವಂತಹ ಹೊತ್ತಿನಲ್ಲಿ ಸರ್ವಾಂಗವು ಸರಿಯುತ್ತಂತಹ ನೀನು ನಿನ್ನ ಕಂಠವನ್ನು ಕತ್ತರಿಸುತ್ತೇನೆ ಎನ್ನುವುದಾಗಿ ಹೇಳಿದಾಗ ಕತ್ತರಿಸು ದೇವನೇ ಎನ್ನುವುದಾಗಿ ಹೇಳಿದೆಯಲ್ಲ ಯಾಕೆ ಯಾಕೆ ನೀನು ಸಾವನ್ನು ಬಯಸುತ್ತಾ ಇರುವೆ ಹೇಳಯ್ಯ ಯೌವನಕ್ಕೆ ಬಂದೆ ಯೌವನಕ್ಕೆ ಬಂದಾಗ
ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಸಂತೋಷದಿಂದ ಇರುತ್ತಾರೆ. ಹಸ್ತಿನಯ ಸೇನಾಧಿಪತ್ಯ ನನ್ನನ್ನು ಕಾಯುತ್ತಾ ಇತ್ತು, ಆದರೆ ನಾನು ಅದನ್ನ ತಿರಸ್ಕರಿಸುವಂತಾಯಿತು. ಸುಕನ್ಯೆಯೊಬ್ಬಳನ್ನ ಕೈ ಹಿಡಿದು ದಾಂಪತ್ಯದ ಸವಿಯನ್ನ ಸವಿದು ಮಕ್ಕಳನ್ನು ಹೊಡೆದು ತಂದೆತನವನ್ನ ಸಾರ್ಥಕ ಮಾಡಿಕೊಳ್ಳಬೇಕಿತ್ತು. ಆ ಭಾಗ್ಯವು ನನಗಿಲ್ಲದೆ ಹೋಯಿತು. ಮುಪ್ಪಿನ ಕಾಲದಲ್ಲಿ ನನ್ನ ಬಂಧುಗಳ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಕಾಣಬೇಕೆನ್ನುವುದಾಗಿ ಯೋಚನೆ ಮಾಡುತ್ತಾ ಇರುವಾಗಲೇ ಏನಾಯಿತು, ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿ ಹೋಯಿತು. ಇನ್ನು ಕ್ಷಣಾರ್ಧದಲ್ಲಿ ನಡೆಯುವುದಾದರೆ ಏನು ಏನು, ತಂದೆಯನ್ನು ಕಳೆದುಕೊಂಡ ದುಃಖದಲ್ಲಿ ಮಕ್ಕಳು, ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ತಾಯಿ, ಅಣ್ಣನನ್ನು ಕಳೆದುಕೊಂಡ ದುಃಖದಲ್ಲಿ ತಮ್ಮ, ತಮ್ಮನನ್ನು ಕಳೆದುಕೊಂಡ ದುಃಖದಲ್ಲಿ ಅಕ್ಕ, ಒಂದೇ ಎರಡೇ. ಇಂತಹ ಘೋರವಾದಂತಹ ದೃಶ್ಯವನ್ನು ಈ ಕಣ್ಣಿನಿಂದ ಹೇಗೆ ಕಾಣಲಿದೆಯೋ. ಕಣ್ಣಿತ್ತು ಕುರುಡನಾದೆ, ಕಿವಿತು ಕಿವುಡನಾದೆ, ಮಾತಿತ್ತು ಮೂಗನಾದೆ. ಮೂಗ ಪ್ರೇಕ್ಷಕನಾಗುವಂತ ಸ್ಥಿತಿ ನಿರ್ಮಾಣವಾಗುವಂತ ಪರಿಸ್ಥಿತಿ. ಇನ್ನು ಕ್ಷಣಾರ್ಥದಲ್ಲಿ ಸುಖ ಶಾಂತಿ ಸಂತೃಪ್ತಿ ಸಮೃದ್ಧಿಯ ನೆಲೆವೀಡಾಗಿದ್ದಂತ ಈ ಹತ್ತಿರೇ ದುಃಖ ವೇದನೆ ಪಶ್ಚಾತ್ತಾಪ ಸಾವು ರೋಗಗಳಿಂದ ಪರಿತಪಿಸುವಂತ ನಾನು ಹೇಗೆ ಸಹಿಸಿಕೊಳ್ಳಲಿ, ನಾನು ಹೇಗೆ ಸಹಿಸಿಕೊಳ್ಳಲಿ ಈ ಘೋರ ದುರಂತವನ್ನ ಕಾಣುವುದಕ್ಕಿಂತ ಈ ಭೀಷ್ಮನು ಸಾಯುವುದೇ ಲೇಸಲ್ಲವೇ, ಸಾಯುವುದೇ ಲೇಸಲ್ಲವೇ. ಹಿಡಿದಿರುವ ಚಕ್ರದಿಂದ ನನ್ನ ಕಂಠವನ್ನು ತರೆಯುತ್ತೇನೆ ಎನ್ನುವುದಾಗಿ ಕೈಯಲ್ಲಿ ಚಕ್ರವನ್ನ ಹಿಡಿದೆ. ಆಗ ಆಡಿದೆಯಲ್ಲ, ಕೃಷ್ಣ ನಿನಗೆ ಮಾತು ಮರೆತು ಹೋಯಿತೆ ಎನ್ನುವುದಾಗಿ. ಕೃಷ್ಣನಿಗೆ ಎಂದಿಗೂ ತನ್ನ ಮಾತು ಮರೆತು ಹೋಗುವುದಿಲ್ಲ, ಹೋಗಬಾರದು, ಹೋದ ಕೂಡದು. ಆದರೂ ಕೈಯಲ್ಲಿ ಚಕ್ರವನ್ನ ಹಿಡಿದೆ ಯಾಕೆ? ಭಕ್ತನಾಗಿರುವಂತಹ ನಿನ್ನ ಮಾತನ್ನು ನೆರವೇರಿಸಿಕೊಡಬೇಕು ಎನ್ನುವಂತಹ ಒಂದೇ ಉದ್ದೇಶದಿಂದ ಭಕ್ತ ವತ್ಸಲನಾದಂತಹ ನಾನು ಕೈಯಲ್ಲಿ ಚಕ್ರವನ್ನ ಹಿಡಿದೆ. ಇನ್ನು ತರಿದು ಬಿಡು ನನ್ನ ಎನ್ನುವುದಾಗಿ ಶಿರವನ್ನ ಮುಟ್ಟುತ್ತಾ ಇರುವೆ. ನೀನು ತರಿದು ಬಿಡು ಎಂದಾಕ್ಷಣ ತರೆಯುವುದಕ್ಕೆ ನಾನೇನು ನಿನ್ನ ಮನೆಯ ಊಳಿಗದ ಆಳಲ್ಲ, ನಿನ್ನ ತರೆಯುವುದಕ್ಕೆ ಮಾಡು.
ಹಿಡಿದಿರುವ ಚಕ್ರದಿಂದ ನಿನ್ನ ಕಂಠವನ್ನು ಎನ್ನುವುದಾಗಿ ಹೇಳಿದ್ದೀಯ. ಹೌದು. ನಿಂತುಕೊಂಡವ ನಿಂತುಕೊಂಡೇ ಇದ್ದೀಯ ಕೃಷ್ಣ. ಓ, ನನಗರ್ಥವಾಗಿದೆ. ಏನು? ನನಗರ್ಥವಾಗಿದೆ ಕೃಷ್ಣ. ಏನು? ಸೃಷ್ಟಿ ಸ್ಥಿತಿ ಲಯ ಎನ್ನತಕ್ಕಂತಹ ಮೂರು ಕಾರ್ಯವು ನಿನ್ನಲ್ಲಿ ನಡೆಯುತ್ತದೆ. ಓಹೋ, ನಿನ್ನ ಸಂಕಲ್ಪದಿಂದ ಮಾತ್ರ ನಡೆಯುತ್ತದೆ. ಹೀಗಿರುವಾಗ ಶಂಖ ಚಕ್ರ ಗದ ಪದ್ಮ ಎನ್ನತಕ್ಕಂತಹ ಆಯುಧಗಳಾಗತ್ತೆ ನಿನಗಿದೆಯೇ? ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಮತ್ತೆ ಇದೆಲ್ಲ ನಿನಗೆ ಆಯುಧ ಅಲ್ಲ. ಮತ್ತೆಯವರು, ಇದೆಲ್ಲ ನಿನಗೆ ಅಲಂಕಾರ. ಓಹೋ, ನಿನ್ನ ಸಂಕಲ್ಪ ಮಾತ್ರದಿಂದ ಪ್ರಪಂಚದಲ್ಲಿ ಎಲ್ಲವೂ ನಡೆಯುತ್ತದೆ ಎನ್ನುವಾಗ ನಿನಗ ಆಯುಧರಾಗತ್ತೆ ಯಾಕೆ ಬೇಕು ಹೇಳು ಅಲ್ವೇ? ಮತ್ತೆ ಈ ಭೀಮ ಭೀಷ್ಮನನ್ನ ಕರೆಯುವುದಕ್ಕಾಗಿ ಕೈಯಲ್ಲಿ ಚಕ್ರ, ಇದರ ಅಗತ್ಯವಿದೆ. ಒಂದು ಹುಲ್ಲು ಕಡ್ಡಿಯನ್ನು ಕಡಿಯುವುದಕ್ಕೆ ಕೊಡಲಿ ಅಗತ್ಯವಿದೆ. ಆದ್ರಿಂದ ಇದೆಲ್ಲ ನಾನು ನಂಬುವುದಿಲ್ಲ. ನೀನು ಹಿಡಿದಿರುವಂತ ಈ ಚಕ್ರದಿಂದ ನನ್ನ ಕಂಠವನ್ನ ಕರೆಯುವುದು ಬಿಡು. ನನ್ನ ಮೈಯಲ್ಲಿರುವಂತ ಒಂದು ರೋಮವನ್ನ ಕತ್ತರಿಸಿದ್ದೀರಿ ಅಂತಂತಾರೆ. ಆದ್ರೆ ನಾನು ನಿನ್ನ ಶರಣನೇ ಅಲ್ಲ. ಶರಣನೇ ಅಲ್ಲ. ಶರಣನೇ ಅಲ್ಲ. ಅರ್ಥವಾಯಿತು. ಭಕ್ತಾಗ್ರೇಸರ ನೀನು ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಶರಣನಾಗಿರುವಂತಹ ನಿನ್ನ ಮೇಲೆ ಪ್ರಯೋಗವನ್ನ ಮಾಡುವುದಕ್ಕೆ ಇರುವಂತಹ ಸುದರ್ಶನ ಇದು ಎನ್ನುವುದಾಗಿ ಕಥಿಸಿದೆಯ? ಖಂಡಿತವಾಗಿಯೂ ಅಲ್ಲ. ನೀನಾಡಿದ ಮಾತನ್ನ ಸಹಕಾರಗೊಳಿಸುವುದಕ್ಕಾಗಿಯೇ ಕೈಯಲ್ಲಿ ಸುದರ್ಶನವನ್ನ ಹಿಡಿದೆ. ಯುದ್ಧ ಇಲ್ಲಿಗೆ ಪರಿಸಮಾಪ್ತಿ ಆಯಿತು ತಾನೇ. ಇಂದಿನ ಸೂರ್ಯಾಸ್ತವಾಗಿದೆ. ಹಾಗಾದ್ರೆ ಯುದ್ಧವು ಪರಿಸಮಾಪ್ತಿಯಾಗುವಂತಹ ಹೊತ್ತು ಬಂದಿದೆ. ನಾಳಿನ ದಿನ ಏನಾಗುತ್ತದೆ ಎನ್ನುವುದನ್ನ ಪರಿಶೀಲಿಸೋಣ.
ಕೊಟ್ಟಿಲ್ಲ. ಮರಣವ ಕಂಗಾರಯ್ಯ ಕುರುರಾಯ ಅಕಟ ಜಗತ್ತಿನಲ್ಲಿ
ಜೀವ ಜಂತುಗಳನ್ನ ಪಾಲನೆ ಮಾಡುವಾತ ನೀನು. ಹೌದು. ಚರಾಚರಗಳನ್ನೆಲ್ಲ ನಿನ್ನ ಇಚ್ಛೆಯಂತೆಯೇ ನೋಡಿಕೊಳ್ಳುವವ ನೀನು. ಸಕಲರನ್ನ ಪಾಲನೆ ಮಾಡುವಂತ ನಿನಗೆ ಈ ಪಾಂಡವ ರೈವರನ್ನು ಕಾಯುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಅದಕ್ಕಾಗಿ ಆ ಹೊಣೆಗಾರಿಕೆಯನ್ನ ಈ ಭೀಷ್ಮನ ತಲೆಗೆ ಹೋರುತ್ತಾ ಇದ್ದೀಯ. ಇಲ್ಲದೆ ಹೋದರೆ ನನ್ನನ್ನು ಕಂಡ ತಕ್ಷಣದಲ್ಲಿ ಈ ಪಾಂಡವ ಕುಮಾರರು ನನ್ನ ಪಾದಕ್ಯರಾಗಿ ಆಶೀರ್ವಾದವನ್ನು ಪಡೆಯುವ ರೂಢಿಯನ್ನು ಮಾಡಿಕೊಂಡವರು. ಆದರೆ ಈಗ ನೀನು ಮಾಡಿದ್ದೇನು? ಏನು? ಅವರನ್ನ ನನ್ನ ಪಾದತ್ತಳಕ್ಕೆ ಕೆಡಾಯಿ. ಭೀಷ್ಮ ಕಾಯಬೇಕು. ಇದರರ್ಥ ಭೀಷ್ಮ ನಿನ್ನ ಕಾಯಬೇಕು ಅಂದ್ರೆ ಕಾಯ ಅಳಿಯಬೇಕು. ಪಾಂಡವರ ಇವರ ಕಾಯ ಉಳಿಯಬೇಕು ಎನ್ನುವಂಥದ್ದನ್ನೇ ಹೇಳುತ್ತಿ ಅಂತಾದರೆ ಯಾಕೆ ಬದುಕು? ಜಗತ್ ರಕ್ಷಕನಾದಂತ ನೀನು, ಇಚ್ಛಾ ಮರಣಿಯಾದಂತ ಭೀಷ್ಮನೇ, ನಿನಗೂ ಮರಣ ಇದೆ ಎನ್ನುವ ಎಚ್ಚರಿಕೆಯ ಕರಗಂಟೆಯನ್ನ ಬಾರಿಸ್ತಾ ಇದ್ದಿ ಎನ್ನುವುದು ಇಂದು ನನಗೆ ಅರ್ಥವಾಗುತ್ತಾ ಇದೆ. ಹಾಗಾದರೆ ಭೀಷ್ಮ ನಿನ್ನ ಬದುಕು ಇಂದಿಗೆ ಸಾಕು ಎನ್ನುವುದಾಗಿ ನೀನು ಹೇಳುತ್ತಿ ಅಂತಾದರೆ ನಾನು ಹೇಳುವ ಮಾತನ್ನು ಕೇಳು. ನೀನು ದುರಕೆ ನಾಳಿನ ಪುಸ್ತಕ ಹತ್ತಿನೆಗಾಗಿ ತ್ಯಾಗ ಮಾಡಿದಂತ ಈ ಭೀಷ್ಮನು ಇಂದು ಹತ್ತಿನೆಗಾಗಿಯೇ ಪ್ರಾಣವನ್ನ ತೊರೆಯುವುದಕ್ಕಾಗಿ ಸಿದ್ಧನಾಗಿದ್ದೇನೆ, ಬದ್ಧನಾಗಿದ್ದೇನೆ. ಅದಕ್ಕಾಗಿ ಇನ್ನು ನನಗೆ ಬದುಕುವ ಸಂಕಲ್ಪ ಇಲ್ಲ. ಮರಣದ ಇಚ್ಛೆಯನ್ನ ನೀನೇ ನನಗೆ ಹೇಳುತ್ತಿ ಅಂತಾದರೆ ಜೀವನ ಸಾಕು ಎನ್ನುವಂತ ನಿರ್ಧಾರವನ್ನ ನಾನು ಕೈಗೊಂಡಿದ್ದೇನೆ. ಆದ್ದರಿಂದ ನಾಳೆ ನಡೆಯತಕ್ಕಂತಹ ಯುದ್ಧದಲ್ಲಿ ಇದೇ ಅರ್ಜುನನು ಶಿಖಂಡಿಯೊಬ್ಬನನ್ನ ಮುಂದರಿಸಿಕೊಂಡು ದುರಕ್ಕಾಗಿ ನನ್ನೊಡನೆ ಬರಲಿ. ವಯೋ ವೃದ್ಧರಲ್ಲಿ, ಅನಾರೋಗ್ಯ ಪೀಡಿತರಲ್ಲಿ, ನಪುಂಸಕರಲ್ಲಿ, ಸ್ತ್ರೀಯರಲ್ಲಿ, ಯುದ್ಧ ಭೂಮಿಗೆ ಬೆನ್ನು ಕೊಟ್ಟು ಓಡುವವರಲ್ಲಿ, ಯಾವತ್ತೂ ಯುದ್ಧ ಮಾಡುವವನಲ್ಲ ಈ ಭೀಷ್ಮ. ಆದ್ರಿಂದ ನಾಳೆ ನಡೆಯುವಂತಹ ಯುದ್ಧದಲ್ಲಿ ಈ ಅರ್ಜುನನು ಶಿಖಂಡಿಯನ್ನು ಮುಂದರಿಸಿಕೊಂಡು ಬಂದಾಗ ನಾನು ಶರ ಸನ್ಯಾಸವನ್ನು ಮಾಡುತ್ತೇನೆ. ಈ ಪಾಂಡವರಿಗೆ ಪಡವಿಲ್ಲ
ನಿನ್ನ ಮಾತು ಕೇಳಿದಾಗ ಮನಸ್ಸು ತುಂಬಿ ಬಂತು. ಮೊಮ್ಮಗನೇ ಅಚ್ಚ, ಹುಟ್ಟಿದಿನಂದಿನ ಇಂದಿನವರೆಗೆ ನಿನ್ನ ಮುಖದಲ್ಲಿ ನಾನು ಸಂತೋಷವನ್ನೇ ಕಂಡದ್ದಿಲ್ಲ ಕಂದ. ಹೌದಚ್ಚ, ಹುಟ್ಟಿದಂದಿನಿಂದ ಇಂದಿನವರೆಗೆ ದುಃಖ ವೇದನೆ ಪಶ್ಚಾತ್ತಾಪದಲ್ಲಿ ಕಾಲವನ್ನು ಕಳೆದವ ನೀನು. ಮೊಮ್ಮಗ ಅಚ್ಚ, ಯಾರು ಈ ಪ್ರಪಂಚದಲ್ಲಿ ಧರ್ಮವನ್ನ ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎನ್ನುವ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿ ನೀನು ಕಂದ. ಯಾಕೆ ಗೊತ್ತಾ? ಯಾಕೆ? ನಿನ್ನ ವಿಪರೀತವಾದಂತಹ ಕಷ್ಟ ಕಾಲದಲ್ಲಿಯೂ ಕೂಡ ಯಾವತ್ತೂ ಕೂಡ ನೀನು ಇನ್ನೊಬ್ಬರಿಗೆ ಕೇಡನ್ನು ಬಯಸಿದವನಲ್ಲ. ಇಂದು ಅಜ್ಜಯ್ಯ ನಿಮ್ಮ ಸಾವಿನ ಸಮಾಧಿಯ ಮೇಲೆ ನಾವು ಸಿಂಹಾಸನವನ್ನು ಏರುವಂತಹ ಮನೋಸ್ಥಿತಿ ನಮ್ಮದಲ್ಲ ಎನ್ನುವುದಾಗಿ ನೀನು ಹೇಳುತ್ತಾ ಇರುವೆಯಲ್ಲ ಕಂದ. ಮಗನೇ, ನಾನು ಹೇಳುತ್ತಿರುವುದೇನು ಗೊತ್ತೇ? ಈ ಭೀಷ್ಮನ ಬದುಕು ಇಂದಿಗೆ ಸಾರ್ಥಕವಾಯಿತು. ಒಂದು ವಿಚಾರ ಗೊತ್ತ ನಿನಗೆ ಅಜ್ಜಯ್ಯ? ಈ ಹಸ್ತಿನೆಯಲ್ಲಿ ಬದುಕಬೇಕೆನ್ನುವಷ್ಟು ಕಾಲ ನಾನು ಬದುಕಿದೆ, ಮಾಡಬೇಕಾದಂತ ಎಲ್ಲ ಕಾರ್ಯವನ್ನ ಮಾಡಿದೆ. ಈಗ ನಾನು ಮರಣದ ಇಚ್ಛೆಯನ್ನ ಮಾಡಿದ್ದೇನೆ. ಹಸ್ತಿನೆಗಾಗಿ ನನ್ನ ಪ್ರಾಣವನ್ನು ತೊರೆಯುವ ಸಂಕಲ್ಪವನ್ನ ಮಾಡಿದ್ದೇನೆ. ನಾನು ಮರಣವನ್ನ ಇಚ್ಛಿಸಬೇಕು ವಿನಃ ಮರಣ ನನ್ನನ್ನ ಇಚ್ಛಿಸುವ ಹಾಗಿಲ್ಲ. ಓ ಅಜ್ಜಯ್ಯ, ಏನು ಕಾಡಿಗೆ ಹೋಗುವ ಅನುಮತಿಯನ್ನು ನೀವು ತೋರಬೇಕು? ಏನು ಕಾಡಿಗೆ ಹೋಗುದು ಬೇಡ. ಹಂಬಲಿಗುವೆಯ ಮುಂದಿನರಣ್ಯವಾಯ ಮರುಳಲ ಮಗನೇ ಈಗ ಮತ್ತೆ ನೀನು ಕಾಡನ್ನು ಸೇರುವ ಹಂಬಲ ಬೇಡ ಕಂದ. ನೀನು ಹತ್ತಿಯ ಸಿಂಹಾಸನವನ್ನ ಏರಬೇಕು, ಪ್ರಜಾ ಪಾಲನೆಯಲ್ಲಿ ತೊಡಗಬೇಕು. ಈ ಕುರುಕುಲದ ಸಿಂಹಾಸನ ಎನ್ನುವುದು ಉತ್ತಮ ಸ್ಥಿತಿಯಲ್ಲಿ ಬೆಳಗಬೇಕು, ಅದಕ್ಕೆ ನೀನೇ ಯೋಗ್ಯನಾದವನು ಕಂದ. ಆದ್ದರಿಂದ ಹಸ್ತಿನೆಯ ಸಿಂಹಾಸನಕ್ಕಾಗಿ ಪ್ರಾಣವನ್ನು ತೊರೆಯುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಈಗ ನನ್ನನ್ನು ಕೊಂದು ಕಳೆಯುವವರು ಯಾರೂ ಇಲ್ಲ. ನಾನು ಮರಣವನ್ನು ಬಯಸಬೇಕು ವಿನಃ ಮರಣ ನನ್ನ ಹತ್ತಿರ ಸುಳಿವ ಹಾಗಿಲ್ಲ. ಹಸ್ತಿನೆಗಾಗಿ ಪ್ರಾಣ ತೆರುವಂತ ಇಚ್ಛೆಯನ್ನು ನಾನು ಮಾಡಿದ್ದೇನೆ. ನೀವು ಸಹಕರಿಸಬೇಕಾದದ್ದು ನಿಮ್ಮ ಕರ್ತವ್ಯ. ಆದ್ದರಿಂದ ವ್ಯಥೆಯನ್ನು ಬಿಡು, ನಾಳೆ ದುರದಲ್ಲಿ ಭೇಟಿಯಾಗೋಣ. ಸುಪ್ಪ
ಬಂದಂತ ಈ ಘನಘೋರವಾದಂತ ಕದನದಲ್ಲಿ ನನಗೆ ಬಾಣವನ್ನ ಪ್ರಯೋಗಿಸ್ತಾರ ಮುಖೇನವಾಗಿ ಸರಳಿನ ಮಂಚದಲ್ಲಿಯೇ ನನ್ನನ್ನು ಮಲಗಿಸಿದೆಯ ಕಂದ. ಯಾವ ಜನ್ಮದ ಪಾಪವು ಯಾವ ಜನ್ಮದಲ್ಲಿ ಕರ್ಮ ಮಾಡಿದ್ದೇನೋ ಈ ಜನ್ಮದಲ್ಲಿ ನನಗೆ ಸರಳಿನ ಮಂಚದಲ್ಲಿ ಕಟ ತಪ್ಪಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಹೋಯಿತು. ಅರ್ಜುನ, ಸರಳಿನ ಮಂಚವೇನೋ ನನಗೆ ನೀನು ನೀಡಿದ್ದೀಯ, ಆದರೆ ತಲೆ ನೋಯುತ್ತಾ ಇದೆ, ತಲೆಗೆ ದಿಂಬಿಲ್ಲ. ಓ ದುರ್ಯೋಧನ, ನನಗೊಂದು ತಲೆ ದಿಂಬನ್ನು ತಂದು ಕೊಡು. ದುರ್ಯೋಧನ, ದುರ್ಯೋಧನ ತಲೆ ದಿಂಬನ್ನು ತರುವುದಕ್ಕೆ ಅಸ್ತಿನೇ ಕಡೆ ಓಡ್ತಾ ಇದ್ದಾನೆ. ಏನು ದುರ್ಯೋಧನ ತಲೆ ದಿಂಬನ್ನು ತರುವುದಕ್ಕೆ ಅಸ್ತಿನೇ ಕಡೆ ಓಡ್ತಾ ಇದ್ದಾನೆ? ನನಗೆ ತಲೆ ದಿಂಬನ್ನು ತಂದು ಕೊಡುವುದಕ್ಕಾಗಿ ಅಸ್ತಿನೇ ಅಂತ ಓಡುತ್ತಾ ಇದ್ದಾನೆಯೇ ಆ ಕೌರವ? ಹೌದಜ್ಜ. ಅಲ್ಲಿಯವರಿಗೆ ನೋವನ್ನು ಸಹಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಿಲ್ಲ, ಆದ್ದರಿಂದಾಗಿ ಹೇಳುತ್ತಾ ಇದ್ದೇನೆ, ನನಗೆ ನೀನೇ ಏನಾದರೂ ಮಾಡಿ ಸರಳ ಅನ್ನ ಅದ ಉಪಯೋಗಿಸಿ ಆದರೂ ನನಗೆ ತಲೆ ದಿಂಬನ್ನು ಒದಗಿಸಿಕೊಡು, ತಲೆ ದಿಂಬನ್ನು ಒದಗಿಸಿಕೊಡು. Thank you.
ನಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಕಾಲಾಯ ತಸ್ವೈ ನಮಃ, ಕಾಲಾಯ ತಸ್ವೈ ನಮಃ. ಕೃಷ್ಣ ಕಾಮಧೇವ.